ಎಸ್ಎಸ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕಾಮಿಡಿ ಕಿಲಾಡಿ ದಿವ್ಯಶ್ರೀ. ಆ್ಯಕ್ಚುಲಿ ಈ ಸಿನಿಮಾ ಆಫರ್ ಬಂದಾಗ ನಾನು ಕಾಮಿಡಿ ಕಿಲಾಡಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಸೊ ಆ್ಯಕ್ಟ್ ಮಾಡೋ ಟೈಮಿಗೆ ನನಗೆ ಈ ಆಫರ್ ಬಂತು. ಸೊ ಒಂದು ಭಯ ಇತ್ತು, ಯಾಕೆ ಅಂದರೆ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿನೇ ನಾನು ಕಾಮಿಡಿ ಕಿಲಾಡಿ ವೇದಿಕೆಗೆ ಬಂದಿದ್ದೆ. ಸೊ ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಇಲ್ವೋ ಅನ್ನೋ ಒಂದು ಡೈಲಮದಲ್ಲೇ ಇದೆ ನಾನು. ಬಟ್ ಆ ಟೈಮಲ್ಲಿ ನಮ್ಮ ಶೋ ಡೈರೆಕ್ಟ್ರು ಸತೀಶ್ ಸರ್, ಶರಣಯ್ಯ ಸರ್ ಅವರೆಲ್ಲ ನನಗೆ ಬೂಸ್ಟಪ್ ಮಾಡಿದ್ರು. ಇಲ್ಲ ಒಪ್ಕೋ, ನೀನು ಫಸ್ಟ್ ಕತೆ ಕೇಳು, ಕತೆ ಚೆನ್ನಾಗಿದೆ ಅಂದರೆ ಒಪ್ಕೋ ಅಂತ ಹೇಳಿದ್ರು. ಕತೆ ವಿಚಾರ ಬಂದಾಗ ರಾಜ್ ಸರ್ ಹೇಳಿದ್ರು, ನಿಮ್ಮದು ಟಾಮ್ ಬಾಯ್ ಶೇಡ್ ಇರುತ್ತೆ, ಮೀಟ್ರ್ ಮಂಜುಳ ಅನ್ನೋ ಕ್ಯಾರೆಕ್ಟ್ರು, ಲೈಕ್ ಹೇರ್ ಕಟ್ ಎಲ್ಲ ಮಾಡ್ಕೋಬೇಕು, ಬಾಯ್ ಶೇಡ್ ಅಂದರೆ ನಿಮಗೆ ಡೈಲಾಗ್ ಕಡಿಮೆ ಇರುತ್ತೆ ಬಟ್ ಹುಡುಗನ ಥರ ಬಿಹೇವಿಯರ್ ಇರುತ್ತೆ. ಸೊ ಡಿಫ್ರೆಂಟ್ ಶೇಡ್ ಇದೆ ಅಂತ ಹೇಳಿದ್ರು. ಸೊ ಕಾಮಿಡಿ ಕಿಲಾಡಿಲಿ ಹೇಗೆ ಅಂದರೆ ಎಲ್ಲರೂ ನಕ್ಸಿ ನಕ್ಸಿ ಎಂಟರ್ಟೈನ್ ಮಾಡ್ತಾ ಇದ್ದೆ ನಾನು. ಸೊ ಇದು ನನಗೆ ಇನ್ನೊಂದು ಹೊಸ ರೂಪ ಕೊಡುತ್ತೆ ಅಂತ ಹೇಳಿ ಈ ಸಿನಿಮಾನ ಒಪ್ಕೊಂಡು ಮಾಡಿದ್ದು. ಆ್ಯಕ್ಚುಲಿ ಹೌದು, ಅವ್ರು ಫಸ್ಟ್ ನನಗೆ ಏನಂದಿದ್ರು ಅಂದರೆ ಫೈಟ್ ಎಲ್ಲ ಇರುತ್ತೆ ಅಂತ ಹೇಳಿದ್ರು. ನಾನು ಫೈಟ್ ಅಂದರೆ ಏನೋ ಒಂದು ಸುಮ್ಮನೆ ಹೀಯಾ ಕೀಯಾ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದು ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ನೋಡಿದ್ರೆ ಫೈಟ್ ಮಾಸ್ಟರ್ ವಿನೋದ್ ಸರ್ ಅವ್ರು ಬಂದಿದ್ರು, ಅವ್ರು ಫೈಟ್ ಕಂಪೋಸ್ ಮಾಡಿದ್ದು. ಸೊ ಫೈಟ್ ಅಂದ ತಕ್ಷಣವೇ ಒಂದು ಸ್ವಲ್ಪ ಏನೋ ಒಂದು ಥ್ರಿಲ್ ಆಯಿತು, ಏನೋ ಹೊಸ ಎಕ್ಸ್ಪೆರಿಮೆಂಟ್ ಅಲ್ವಾ ಅಂತ ಹೇಳಿ. ನಾವು ಎಂಜಾಯ್ ಮಾಡೋದಕ್ಕಿಂತ ಜಾಸ್ತಿ ನಮ್ಮ ಕೈಲಿ ಮಿಸ್ ಆಗಿ ಹೊಡೆತ ತಿನ್ನೋರೇ ಜಾಸ್ತಿ ಅಲ್ಲಿ. ಪಾಪ, ನಾವು ಸ್ಟ್ರೈಟಾಗಿ ಹೊಡಿದೆ ಅಂದರೆ ತಲೆ ಹೊಡೆದು ಬಿಡೋದು, ಇಲ್ಲ ಕೈ ಹೊಡೆಯೋದು, ಏನೋ ಮಿಸ್ ಆಗಿ ಇದು ಮಾಡ್ತಿದ್ವಿ. ಬಟ್ ಏನೋ ಒಂದು ಹೊಸ ಪಾಠ ಅನ್ನಿಸ್ತು ನನಗೆ ಫೈಟ್ ಸೀಕ್ವೆನ್ಸ್ನ, ಕಲ್ತಿದ್ದು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಪುಣ್ಯಾತ್ ಕಿತ್ತೂರು ಸಬ್ಜೆಕ್ಟ್ ಬಂದಾಗ ಸ್ವಲ್ಪ ಒಂದು ನೆಗೆಟಿವ್ ಕಮೆಂಟ್ಸ್ ಬಂತು ನನಗೆ, ಯಾಕಂದರೆ ಕನ್ನಡದಲ್ಲಿ ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗಳು ಕಡಿಮೆ ಬರ್ತಾ ಇದೆ. ಸೊ ಒಪ್ಕೋಬೇಡ, ಕಷ್ಟ ಇದೆ, ಓಡುತ್ತಾ ಇಲ್ಲ ಮಾಡಿದ್ರು ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡ್ತಾರ, ಈ ಥರ ಮಾತುಗಳೆಲ್ಲ ಕೇಳಿ ಬಂತು. ಬಟ್ ಸ್ಟಿಲ್ ನೋಡೋಣ, ಒಂದು ಟ್ರೈ ಮಾಡೋಣ, ಯಾಕಂದರೆ ಒಂದು ಒಳ್ಳೆ ವಿಷನ್ ಆ್ಯಂಡ್ ಒಳ್ಳೆ ಗೋಲ್ ಅನ್ನೋದು ನಾವು ಲೈಫಲ್ಲಿ ಇಟ್ಕೊಂಡ್ರೆ ರೀಚ್ ಆಗ್ಬೋದು. ಸೊ ಮಾಡೋಣ ಅಂತ ಒಂದು ಚಾಲೆಂಜ್ ಮೇಲೆ ತೊಗೊಂಡು ಮಾಡಿದ್ದು. ಬಟ್ ಇಲ್ಲ, ಸಬ್ಜೆಕ್ಟು ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರತಿಯೊಂದು ಸೀನ್ ಟು ಸೀನ್ ನೋಡಿದ್ರೆ ಆ ರಿಚ್ನೆಸ್ ಕಾಣಿಸುತ್ತೆ. ನಮ್ಮ ಡಿ ಒ ಪಿ ಶರತ್ ಸರ್ ನಾಲ್ಕು ಹುಡುಗಿರನ್ನು ತುಂಬ ಡಿಫ್ರೆಂಟ್ ಶೇಡಲ್ಲಿ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಸೊ ನಾನು ಜನಗಳಿಗೆ ನಮ್ಮ ಸಿನಿಮಾ ನೋಡಿ ಅಂತ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಕ್ಯಾಶುವಲಾಗಿ ಅನಿಸ್ಬೋದು, ಏ ನಾಲ್ಕು ಜನ ಹುಡುಗಿಯರು ಏನು ಮಾಡ್ತಾರಪ್ಪ, ಏನೊಂದು ಡ್ಯಾನ್ಸ್ ಮಾಡಿರ್ತಾರೆ, ಅದೇನೋ ಒಂದು ಹುಡುಗರ ಥರ ಫೈಟ್ ಟ್ರೈ ಮಾಡಿದ್ದಾರೆ, ಇನ್ನೇನಿರಲ್ಲ ಅಂತ ಅಂದ್ಕೊಳ್ತಾರೆ. ಬಟ್ ಸಿನಿಮಾಗೆ ಬಂದು ನೋಡಿದ್ರೆ ನಿಮಗೆ ಆ್ಯಕ್ಚುಲಿ ಗೊತ್ತಾಗುತ್ತೆ ಅವರ ಒಂದು ಲೈಫ್ ಹೇಗಿರುತ್ತೆ. ಆಮೇಲೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಸೀರಿಯಸ್ ಕಂಟೆಂಟ್, ಲೈಕ್ ಒಂದು ಚಿಕ್ಕ ಹುಡುಗನ ಒಂದು ಕನಸನ್ನು ನನಸು ಮಾಡೋಕ್ಕೆ ಹೇಗೆ ನಾಲ್ಕು ಜನ ಹುಡುಗಿಯರು ಒದ್ದಾಡ್ತಾರೆ, ಆ ಸ್ಟ್ರಗಲ್ ಹೆಂಗಿದೆ ಅಂತ ತೋರಿಸಿದ್ದಾರೆ. ಸೊ ಓವರಾಲ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಲೈಕ್ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಕೂತು ನೋಡೋವಂಥ ಸಿನಿಮಾ ನಮ್ಮದು. ಅಂದರೆ ನನಗೆ ಫಸ್ಟೇ ಅವ್ರು ಹೇಳಿದರು, ನೀವು ಎಂಟೈರ್ ಮೂವಿ ಸ್ವಲ್ಪ ಡಿ ಗ್ಲಾಮ್ ಇರ್ತೀರ, ಹುಡುಗರ ಥರ ಪ್ಯಾಂಟ್ ಶರ್ಟ್ ಶೂಸ್ ಲಾಂಗ್ ಮಚ್ಚು ಈ ಥರ ಇಟ್ಕೊಂಡಿರ್ತೀರ, ನಿಮಗೆಲ್ಲೂ ಗ್ಲಾಮರ್ ಕಾಸ್ಟ್ಯೂಮ್ ಇಲ್ಲ ಅಂತ ಹೇಳಿದರು. ತುಂಬ ಖುಷಿಯಲ್ಲಿ ರಿಲೀಫಲ್ಲಿದ್ದೆ, ಹಾ ಗ್ಲಾಮರ್ ಕಾಸ್ಟ್ಯೂಮ್ ಇಲ್ಲ ಅಂದ್ಕೊಂಡು, ಯಾಕಂದರೆ ನಾನು ಹೊಸದಾಗಿ ಫಸ್ಟ್ ಎಂಟ್ರ್ ಕೊಟ್ಟಿದ್ದು ಈ ಒಂದು ಸಿನಿಮಾ ಮುಖಾಂತರ. ಸೊ ಒಂದು ಭಯ ಇರುತ್ತಲ್ಲ ಗ್ಲಾಮರ್ ಕಾಸ್ಟ್ಯೂಮ್ ಅಂದರೆ ಜನ ಹೆಂಗೆ ತೊಗೋತಾರೆ ಅಂತ. ಸಾಂಗಲ್ಲಿ ಎಲ್ರಿಗೂ ಒಂದೇ ಥರ ಕಾಸ್ಟ್ಯೂಮು, ಅದರಲ್ಲೆಲ್ಲ ಸ್ವಲ್ಪ ಶಾರ್ಟ್ಸ್ ಹಾಕ್ಕೊಂಡು ಮಿಂಚಬೇಕು ಅಂತ ಹೇಳಿದಾಗ ಸ್ವಲ್ಪ ಅಯ್ಯೋ ದೇವರೇ ಅಂದ್ಕೊಂಡೆ. ಸೊ ದೇವರಿಗೆಲ್ಲ ಹರಕೆಲ್ಲ ಇಟ್ಟಿದ್ದೆ ನಾನು, ತುಂಬ ಆರ್ಡರ್ ಕಂಡುಬಿಡ್ತೇನೋ ಅಂತ. ಬಟ್ ಇಲ್ಲ, ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಲೈಕ್ ಆ ಸಾಂಗಿಗೆ ಏನು ಆ ಗ್ಲಾಮರ್ ಒಂದು ಬ್ಯೂಟಿ ಅನ್ನೋದು ಬೇಕಿತ್ತು, ಅದಕ್ಕೋಸ್ಕರ ಅದನ್ನು ತುಂಬ ರಿಚ್ ಆಗಿ ತೋರಿಸಿದ್ದಾರೆ. ಸೊ ಖುಷಿ ಆಯಿತು. ಇಲ್ಲ ಮಾಡ್ತೀನಿ ಈಗ, ಅಂದರೆ ಏನಂದರೆ ಗ್ಲಾಮರು ತೋರ್ಸೋಕ್ಕೋಸ್ಕರ ಮಾಡಬೇಕು ಅಂದರೆ ಖಂಡಿತ ಒಪ್ಕೊಳ್ಳಲ್ಲ ನಾನು. ಆ ಪಾತ್ರಕ್ಕೆ ಬೇಕೇ ಬೇಕು, ಆ ಬ್ಯೂಟಿ ಇನ್ಕ್ರೀಸ್ ಮಾಡೋಕ್ಕೋಸ್ಕರ, ಆ ಕತೆ ಕೇಳುತ್ತೆ, ಆ ಪಾತ್ರ ಕೇಳುತ್ತೆ ಅಂದರೆ ಖಂಡಿತ ಗ್ಲಾಮರ್ ಪಾತ್ರಗಳನ್ನ ನಾನು ಮಾಡ್ತೀನಿ. ಬರ್ತಾ ಇದೆ ಸರ್, ಈಗ ಕರೆಂಟ್ಲಿ ನಾನು KGF 2 ಅಲ್ಲಿ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ಪಾತ್ರ ಬಟ್ ತುಂಬ ಕಲಿತಾ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.